ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ಪರಬ್ರಹ್ಮ ಪರಿವ್ರಾಜಕಾಚಾರ್ಯ ಕಾರಣಾಚಾರ್ಯ ಹಾಗೂ ವರಕವೀಶ್ವರರು. ಅವರು 1726ನೆಯ ಇಸವಿ ಫಲ್ಗುಣ ಮಾಸದ ಶುದ್ಧ ಪೌರ್ಣಿಮೆಯಂದು ಜನಿಸಿರ್ತಕ್ಕಂಥವರು. ಅಂದರೆ ಸದ್ಗುರು ತಾತಯ್ಯನವರು ಜನಿಸಿ ಇಂದಿಗೆ 299 ವರ್ಷಗಳು ಆಗಿದೆ. ಸದ್ಗುರುಗಳು ಜಯಂತಿ ಆಚರಣೆ ಈಗ ನಡೀತಾ ಇದೆ. ಆದರೆ ಸದ್ಗುರುಗಳು ಹುಟ್ಟು ಸಾವುಗಳನ್ನು ಗೆದ್ದಿರತಕ್ಕಂಥವರು. ಎಲ್ಲ ಕೊದವಿಗಳು ನಮಗೆ ತೀರಿ ಹೋದವು, ಮತ್ತೆ ನಮಗೆ ಜನ್ಮ ಇಲ್ಲ ಅಂತ ಹೇಳಿರ್ತಕ್ಕಂಥವರು. ಹುಟ್ಟು ಸಾವುಗಳು ಇರದೇ ಇರತಕ್ಕಂತಹ ಹುಚ್ಚು ನನಗೆ ಹಿಡಿದಿದೆ ಅಂತ ತಿಳಿಸಿರ್ತಕ್ಕಂಥವರು. ಅವರು ದಂಡನೆ ಮಾಡುವ ಯಮಧರ್ಮರಾಜ ನಮಗೆ ಶಿಷ್ಯನಾಗಿದ್ದಾನೆ, ಆತನು ನಮ್ಮನ್ನು ಕಂಡ್ರೆ ಭಯಪಡ್ತಾ ಇದ್ದಾನೆ, ನಾನು ನಾರಿಗೆ ಭಯಪಡಲಿ ಅಂತ ತಿಳಿಸಿರ್ತಕ್ಕಂಥವ್ರು. ಅಂದರೆ ನೀರು ಸಮುದ್ರದಲ್ಲಿ ಸಾಕಷ್ಟಿದೆ, ಎಲ್ಲ ನದಿಗಳ ನೀರು ಸಮುದ್ರಕ್ಕೆ ಸೇರ್ತದೆ. ನದಿಯ ನೀರು ಸಮುದ್ರಕ್ಕೆ ಸೇರಿದ ನಂತರ ಆ ನದಿಯ ನೀರನ್ನು ನಾವು ಹುಡುಕ್ಲಿಕ್ಕೆ ಸಾಧ್ಯವಾಗುತ್ತದೆಯೋ? ಆಗುವುದಿಲ್ಲ. ಅದರಂತೆ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಜೀವಾತ್ಮನನ್ನು ಪರಮಾತ್ಮನಲ್ಲಿ ಐಕ್ಯ ಮಾಡಿರ್ತಕ್ಕಂಥವರು, ಪರಬ್ರಹ್ಮ ಸ್ವರೂಪಗಳಾಗಿರ್ತಕ್ಕಂಥವರು. ಅವರೇ ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೂ ಕಾರಣಕರ್ತರಾಗಿರ್ತಕ್ಕಂಥವರು. ಅಂತಹವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶ್ರೀಮಠ ಅಂದರೆ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಮಠ ಶ್ರೀಕ್ಷೇತ್ರ ಕೈವಾರದಲ್ಲಿ ಇದೇ ತಿಂಗಳು 24 ಭಾನುವಾರ ಹಮ್ಮಿಕೊಳ್ಳಲಾಗುತ್ತಿದೆ. ಕಾರಣ ಏನೆಂದರೆ 25ನೆಯ ತಾರೀಕು ಸೋಮವಾರ ಅಂದರೆ ಫಲ್ಗುಣ ಮಾಸದ ಹುಣ್ಣಿಮೆ ಅಮರನಾರಾಯಣ ಸ್ವಾಮಿಯ ರಥೋತ್ಸವ. ಆ ದಿನದಂದು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಜನಿಸಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಅಮರನಾರಾಯಣ ಸ್ವಾಮಿಯ ರಥೋತ್ಸವದ ಕಾರ್ಯಕ್ರಮಗಳು ಅಂದು ಹೆಚ್ಚಾಗಿರುವ ಕಾರಣದಿಂದ ಮತ್ತು ಮಾರನೇ ದಿನ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಬ್ರಹ್ಮರಥೋತ್ಸವ ಇರುವುದರ ಪ್ರಯುಕ್ತದಿಂದ 24ನೇ ತಾರೀಕು ಅಂದರೆ ಮುಂಚಿನ ದಿನ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಯಂತ್ಯೋತ್ಸವದ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಏನು ಅಂದರೆ ಭಕ್ತಿಗೆ ಇದು ಪವಿತ್ರವಾಗಿರತಕ್ಕಂಥ ಸ್ಥಳ ಶ್ರೀಕ್ಷೇತ್ರ ಕೈವಾರ. ಆದುದರಿಂದ ಸದ್ಗುರು ತಾತಯ್ಯನವರು ರಚಿಸಿರತಕ್ಕಂಥ ಕೀರ್ತನೆಗಳನ್ನು ಎಲ್ಲರೂ ಕೂಡ ಹಾಡಿ ಅವರಿಗೆ ಸಮರ್ಪಣೆ ಮಾಡತಕ್ಕಂತಹ ಕಾರ್ಯಕ್ರಮವೇ ಈ ಜಯಂತ್ಯೋತ್ಸವದ ಮುಖ್ಯ ಕಾರ್ಯಕ್ರಮ ಆಗಿರ್ತದೆ. ಇದೇ ಮಾರ್ಚ್ ತಿಂಗಳಿನ ಅಂದರೆ ಫಲ್ಗುಣ ಮಾಸದ 24ನೆಯ ತಾರೀಕಿನಂದು ಪ್ರಾತಃಕಾಲದಿಂದ ಅನೇಕ ಕಾರ್ಯಕ್ರಮಗಳು ನಡೀತವೆ ಶ್ರೀಕ್ಷೇತ್ರ ಕೈವಾರದ ಮಠದಲ್ಲಿ. ಪ್ರಾತಃಕಾಲ 5:30 ಘಂಟಾನಾದದಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಘಂಟಾನಾದ, ಸುಪ್ರಭಾತ ಮತ್ತು ಗೋಪೂಜೆಯನ್ನು ನೆರವೇರಿಸಲಾಗುತ್ತದೆ. ಆನಂತರ ಮಂಗಳವಾದ್ಯದೊಂದಿಗೆ ನಾದಸುಧಾರಸದಲ್ಲಿ ಕಾರ್ಯಕ್ರಮ ಆಗ್ತದೆ. ನಂತರ 10 ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರಿಗೆ ವಿಶೇಷ ಅಭಿಷೇಕ, ಅಷ್ಟಾವಧಾನ ಸೇವೆ, ಮಂಗಳಾರತಿ ಸಮರ್ಪಣೆಯಾಗುತ್ತದೆ. ನಂತರ 1 ನಾನಾ ಕಡೆಯಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಂದ, ಭಜನಾ ಮಂಡಳಿಗಳಿಂದ ಸಾಮೂಹಿಕ ನಾಮ ಸಂಕೀರ್ತನೆ ಸೇವೆ ಕೂಡ ನಡೀತದೆ. ತದನಂತರ ಮಧ್ಯಾಹ್ನ 3:30 ಶ್ರೀ ಸಾಯಿ ಕೀರ್ತಿನಾಥ ಸ್ವಾಮೀಜಿಗಳು ಆದಿಚುಂಚನಗಿರಿ ಮಠ ಅವರಿಂದ
ಗಾಯನ ಕಾರ್ಯಕ್ರಮ ಇರ್ತದೆ. 4 ಗಂಟೆಗೆ ಶ್ರೀ ಯೋಗಿನಾರಾಯಣ ಸಂಕೀರ್ತನ ಯೋಜನೆಯಡಿಯಲ್ಲಿ ವಾನರಾಶಿ ಬಾಲಕೃಷ್ಣ ಭಾಗವತರ್ ಅವರಿಂದ ನಾಮ ಸಂಕೀರ್ತನೆ ಇರ್ತದೆ. ನಂತರ 4:45ಕ್ಕೆ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಜೋಶುಲ ಸದಾನಂದ ಶಾಸ್ತ್ರಿ ಅಷ್ಟಾವಧಾನಿಗಳು ಅನಂತಪುರಂ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಇರ್ತದೆ. ವಿಷಯ ಏನೆಂದರೆ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ವಿರಚಿತ ಬ್ರಹ್ಮಾಂಡ ಪುರಿ ಶತಕದ ವಿಷಯವಾಗಿ ಅವರ ಪ್ರವಚನ ಇರ್ತದೆ. ನಂತರ ಸಂಜೆ 5:30 to 7 ಗಂಟೆಯವರೆಗೆ ಸಂಜೆ ಪೂಜ್ಯ ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜಯರಾಮ್ ದಾಸರ ಅವರಿಂದ ಆತ್ಮಬೋಧಾಮೃತ ವಿಶೇಷವಾದಂಥ ಪ್ರವಚನ ಅಂದು ಏರ್ಪಡಿಸಲಾಗಿದೆ. 1.5 ಗಂಟೆಗಳಷ್ಟು ಕಾಲ ಪೂಜ್ಯ ಧರ್ಮಾಧಿಕಾರಿಗಳು ಆತ್ಮಬೋಧಾಮೃತ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 7 ಗಂಟೆಗೆ ವಿದುಷಿ ಪದ್ಮಿನಿ ಎಸ್ ಉಪಾಧ್ಯಾಯ ಅವರಿಂದ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಜೀವನ ಚರಿತ್ರೆ ನೃತ್ಯ ರೂಪಕ ಕಾರ್ಯಕ್ರಮವೂ ಕೂಡ ಅಂದು ನಡೆಯುತ್ತದೆ. ಇಂತಹ ಅಮೋಘವಾದಂತಹ ಭಕ್ತಿಪೂರ್ವಕವಾಗಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳಿಗೆ ಸದ್ಭಕ್ತರು ಎಲ್ಲರೂ ಕೂಡ ಆಗಮಿಸಿ ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳು 24ನೇ ತಾರೀಕು ಬೆಳಿಗ್ಗೆಯಿಂದಲೂ ಪ್ರಾರಂಭವಾಗುವ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಕೂಡ ಸದ್ಗುರು ತಾತಯ್ಯನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ. ನಂತರ ಫಲ್ಗುಣ ಮಾಸದ ಹುಣ್ಣಿಮೆಯಂದು ಅಂದರೆ 25ನೇ ತಾರೀಕಿನಂದು ಶ್ರೀ ಅಮರನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವ ಇರ್ತದೆ. ಅಂದು ಶ್ರೀ ಕೃಷ್ಣ ಗಂಧೋತ್ಸವ ಕಾರ್ಯಕ್ರಮವನ್ನು ಪೂಜ್ಯ ಧರ್ಮಾಧಿಕಾರಿಗಳು ಅಮರನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ಆಚರಣೆ ಮಾಡಲಿದ್ದಾರೆ. ಶ್ರೀಕೃಷ್ಣ ಗಂಧೋತ್ಸವದ ನಂತರ ಶ್ರೀ ಅಮರನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವ ಇರ್ತದೆ. ಅದು ನಿರಂತರವಾಗಿ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರತಕ್ಕಂಥ ಬ್ರಹ್ಮರಥೋತ್ಸವ ಆಗಿದೆ. ಅಂದೇ ತಾತಯ್ಯನವರು ಜನಿಸಿರ್ತಕ್ಕಂಥದ್ದು, ಅದೇ ತಾತಯ್ಯನವರ ಜಯಂತ್ಯೋತ್ಸವವು ಕೂಡ. ಮತ್ತು ಅಂದು ಸಂಜೆ 4:30 ಆಲಂಬಗಿರಿಯಲ್ಲಿ ಸಾವಿರಾರು ಭಕ್ತಾದಿಗಳಿಂದ ಗಿರಿ ಪ್ರದಕ್ಷಿಣ ಕಾರ್ಯಕ್ರಮ ಇರ್ತದೆ. ಅದಕ್ಕೂ ಕೂಡ ಎಲ್ಲರೂ ಕೂಡ ಆ ಗಿರಿ ಪ್ರದಕ್ಷಿಣ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ. ಗಿರಿ ಪ್ರದಕ್ಷಿಣೆ ಆದ ನಂತರ ಅಂದು ರಾತ್ರಿ ವಿಶೇಷವಾಗಿರ್ತಕ್ಕಂಥ ಹರಿಕಥೆಯನ್ನು ಏರ್ಪಡಿಸಲಾಗಿದೆ. ತೆನಾಲಿಯಿಂದ ನಾಗಮಣಿ ಅವರು ಬಂದಿರ್ತಾರೆ. ಅವರು ಬಂದು ಈ ತಾತಯ್ಯನವರ ಜೀವನ ಚರಿತ್ರೆಯ ಕಥೆಯನ್ನು ಅವರು ಕಥಾಕೀರ್ತನ ರೂಪದಲ್ಲಿ ನಮಗೆಲ್ಲರಿಗೂ ಕೂಡ ಉಣಬಡಿಸ್ತಾರೆ. ಮತ್ತು ಆ ರಾತ್ರಿಯೇ ಬುರಕಥೆಯೂ ಕೂಡ ಇರ್ತದೆ. ಆನಂತರ 26ನೇ ತಾರೀಕಿನಂದು ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಬ್ರಹ್ಮರಥೋತ್ಸವ ಇರ್ತದೆ. ಅಂದು ಮಾಮೂಲಿಯಾಗಿ ಪ್ರತಿದಿನದಂತೆ ಘಂಟಾನಾದದಿಂದ ಪ್ರಾರಂಭವಾಗಿ ಗೋಪೂಜೆ, ಸುಪ್ರಭಾತಂ ಎಲ್ಲ ಸೇವೆಗಳು ಕೂಡ ನಡೀತದೆ. ಸದ್ಗುರು ತಾತಯ್ಯನವರಿಗೆ ಅಂದು ಕೂಡ ಅಷ್ಟಾವಧಾನ ಸೇವೆ ಎಲ್ಲವೂ ಕೂಡ ಪೂಜಾ ಕೈಂಕರ್ಯಗಳು ನಡೆದ ನಂತರ ಸದ್ಗುರು ತಾತಯ್ಯನವರ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ 26ನೇ ತಾರೀಕು ಇರ್ತದೆ. ಆ 26ನೇ ತಾರೀಕಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅಂತ ಪ್ರಾರ್ಥನೆ. ಅಂದು ರಾತ್ರಿಯೂ ಕೂಡ ಶ್ರೀಕೃಷ್ಣ ಸಂಧಾನ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ಇಲ್ಲಿ ನಡೆಸಲಾಗುತ್ತದೆ. ಆ ಕಾರ್ಯಕ್ರಮಕ್ಕೂ ಕೂಡ ಬರಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ. ಈ 3 ದಿನಗಳು ಅಂದರೆ ಮಾರ್ಚ್ 24, ಮಾರ್ಚ್ 25, ಮಾರ್ಚ್ 26 ಈ 3 ದಿನಗಳಷ್ಟು ಕಾಲ ರಾತ್ರಿ ಹಗಲು ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರ ಕೈವಾರ ಮಠದಲ್ಲಿ ನಡೆಯುತ್ತದೆ. ತಾವೆಲ್ಲ ಭಕ್ತಾದಿಗಳು ಕೂಡ ಬಂದು ಆಗಮಿಸಿ ಸದ್ಗುರುಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಶ್ರೀ ಯೋಗಿನಾರಾಯಣ ಮಠದ ವತಿಯಿಂದ ಎಲ್ಲರೂ ಕೂಡ ಪೂಜ್ಯ ಧರ್ಮಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಧರ್ಮಾಧಿಕಾರಿಗಳ ಪರವಾಗಿ ಇಲ್ಲಿ
ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಭಾಕರ್ ರೆಡ್ಡಿಯವರು ಮತ್ತು ಖಜಾಂಚಿ ಅವರಾಗಿರ್ತಕ್ಕಂಥ ಶ್ರೀ ಆರ್ ಪಿ ಎಂ ಸತ್ಯನಾರಾಯಣ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ಕೂಡ ಪೂಜ್ಯ ಧರ್ಮಾಧಿಕಾರಿಗಳ ಆದೇಶದಂತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಶ್ರೀಮಠದಲ್ಲಿ ನಡೆಯುತ್ತದೆ ಎಂದು ತಮ್ಮಲ್ಲಿ ಭಿನ್ನಹ ಮಾಡ್ತಾ ಇದ್ದಾನೆ. ಸದ್ಗುರುಗಳ ಪಾದಪದ್ಮಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ.